ಹಾಂ ಎಸ್, ಇನ್ನು ಮುಂದಿನ ಸುದ್ದಿ, ಬೆಂಗಳೂರು ಸೇರಿದಂತೆ ಹಲವೆಡೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಅಬ್ಬ ವರುಣ ಅಬ್ಬರಿಸ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನನೇ ತುಂಬ ಮಳೆ ಆಯಿತು, ಬೇರೆ ಬೇರೆ ಕಡೆಯೆಲ್ಲ ಮಳೆ ಬಂತು. ಭಾರೀ ಮಳೆ ಆಗುತ್ತೆ ಅಂತ ಹಿಂದೇನೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಸುಮಾರು ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಕೂಡ ಕಲಬುರಗಿ, ಗದಗ, ಹಾವೇರಿ, ಈ ಕಡೆ ಚಾಮರಾಜನಗರ, ಕೊಡಗು, ಮೈಸೂರು, ತುಮಕೂರು, ಹಾಸನ, ಚಿಕ್ಕಮಗಳೂರು, ರಾಮನಗರ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಿಂಚು ಗುಡುಗು ಸಹಿತ ಮಳೆ ಆಗಿದೆ ಹಗುರವಾಗಿ ಅನ್ನೋ ಲೆಕ್ಕಾಚಾರ ಇದೆ. ಇನ್ನೂ 2-3 ದಿನ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಹವಾಮಾನ ಇಲಾಖೆ. ಕೇರ್ಫುಲ್ ಆಗಿರಬೇಕು, ಕೇರ್ಫುಲ್ ಆಗಿರಬೇಕು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಬಹುಶಃ ಜೂನ್ 5 ತಾರೀಕಿಗೆ ಮಾನ್ಸೂನ್ ಎಂಟ್ರಿ ಆಗ್ಬೋದು ಕರ್ನಾಟಕಕ್ಕೆ ಅನ್ನೋ ಮಾಹಿತಿ ಇದೆ. ಗುಡ್ ನ್ಯೂಸ್ ರೈತರಿಗೆ, ಅಂದ್ರೆ ಏನ್ ಬಿತ್ತನೆ ಕಾರ್ಯ ಶುರುವಾಗುತ್ತೆ, ಮಾನ್ಸೂನ್ ಆರಂಭ ಆದ ತಕ್ಷಣ ಎಲ್ಲ ಕೃಷಿ ಚಟುವಟಿಕೆಗಳು ಜೋರಾಗ್ತವೆ. ಮಾನ್ಸೂನ್ ನಿರೀಕ್ಷೆಗೂ ಮೀರಿ ಬೇಗ ಬರುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಅದಕ್ಕೆ ಮುಂಗಾರು ಪೂರ್ವ ಮಳೆ ಕಾಮನ್ ಆಗಿ ಒಂದು ವಾರ ಇರುತ್ತೆ. ಸೊ ಬೆಂಗಳೂರು ಭಾಗದಲ್ಲಿ ಕಡಿಮೆ ಇದ್ರೂ ಕೂಡ ಕರಾವಳಿ ಮತ್ತೆ ಪಶ್ಚಿಮ ಘಟ್ಟದಲ್ಲಿ ಮಲೆನಾಡು ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಮುಂಗಾರು ಪೂರ್ವ. ಹೌದು, ಸೊ ಮುಂಗಾರು ಬರಲಿ, 5 ತಾರೀಕು ಬರುತ್ತೆ ಅಂತಿದ್ದಾರೆ. ಕರಾವಳಿ ಅಂದ್ರೆ ನಮಗೆ ಕೇರಳ ಮುಖಾಂತರ ಕರಾವಳಿಗೆ ಮಂಗಳೂರಿಗೆ ಬರುತ್ತೆ ಫಸ್ಟ್ ಮುಂಗಾರು, ಅದಾದ್ಮೇಲೆ ನಮ್ಮ ಬೆಂಗಳೂರಿಗೆ ಬರುತ್ತೆ. ಮುಂಗಾರು ಬಂದ್ರೆ ಖುಷಿ. ಹೌದು, ರೈತರಿಗೆ.